धारवाड़ जिले में कोरोना केस जिले में शेकड़ा वंदरष्टु कोरोना पॉजिटिविटी रेट कल वारदे कोरोना केस मत्ते कोरोना तांडव वाड़ता है। धारवाड़ कूड़ा बिटिल्ला धारवाड़ जिलेयल्लू कूड़ा कोरोना केस संख्ये हेच्चळवागिद्दु जिलेयल्ली 1% कोरोना पॉजिटिविटी रेट आगिदे। कळेद ओंदु वारदल्ले कोरोना केस संख्ये हेच्चळवागिदे। ओंदु वारदल्ली 53 कोरोना सोंकितरु पत्तेयागिदारे। यावुदे कट्टुनिट्टिन क्रमवन्न जिल्लाडळित हीगिद्दू कूड़ा कैगोंडिल्ल। ಈಗ ಧಾರವಾಡದಲ್ಲೆಡೆ ಕೊರೋನಾ ಜೊತೆ ಒಮಿಕ್ರಾನ್ ಟೆನ್ಷನ್ ಕೂಡ ಶುರುವಾಗಿದೆ। ನಿನ್ನೆ 2 ಒಮಿಕ್ರಾನ್ ಕೇಸ್ಗಳು ದೃಢಪಟ್ಟವು ಧಾರವಾಡದಲ್ಲಿ। ಹೀಗಾಗಿ ಈಗ ಕೊರೋನಾ ಜೊತೆ ಜೊತೆಗೆ ಒಮಿಕ್ರಾನ್ ಟೆನ್ಷನ್ ಇವತ್ತು ಕೂಡ ಏನಂತಂದ್ರೆ 2 ಒಮಿಕ್ರಾನ್ ಪ್ರಕರಣಗಳು ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು। ಆದರೆ ಯಾವುದೇ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದನ್ನ ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣ ಬರ್ತಾ ಇದೆ। ಈಗ ನಾವು ಇರತಕ್ಕಂತದ್ದು ಧಾರವಾಡದ ಸುಭಾಷ್ ಮಾರ್ಕೆಟ್ ಅಲ್ಲಿ। ಈ ಸುಭಾಷ್ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ಪ್ರತಿನಿತ್ಯ ಏನಂತಂದ್ರೆ ಇಲ್ಲಿ ಹಣ್ಣು ಖರೀದಿಗೆ ಸಾವಿರಾರು ಜನರು ಬರ್ತಾ ಇರ್ತಾರೆ। ಒಬ್ಬರು ಕೂಡ ಮಾಸ್ಕ್ ಗಳನ್ನ ಸರಿಯಾಗಿ ಮೇಂಟೇನ್ ಅನ್ನು ಮಾಡ್ತಾ ಇಲ್ಲ। ಇಲ್ಲಿ ಇನ್ನೊಂದು ದೃಶ್ಯಗಳಲ್ಲಿ ತೋರಿಸಿದ್ದೇವೆ, ಇಲ್ಲಿ ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ, ಅವರು ಕೂಡ ಮಾಸ್ಕ್ ಅನ್ನು ಹಾಕ್ತಾ ಇಲ್ಲ। ಎರಡು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಕಳೆದ ವಾರಷ್ಟೇ ಒಂದು ಒಮಿಕ್ರಾನ್ ಕೇಸ್ ಪತ್ತೆಯಾಗಿತ್ತು। ಜೊತೆಗೆ ಇವತ್ತು ಏನಂತಂದ್ರೆ ಎರಡು ಒಮಿಕ್ರಾನ್ ಕೇಸ್ಗಳು ಪತ್ತೆಯಾಗಿದೆ। ಇದರಿಂದ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಏನೆಲ್ಲ ಕೈಗೊಳ್ಳಬೇಕಾಗಿತ್ತು, ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ। ಯಾಕಂತಂದ್ರೆ ಅಲ್ಲಲ್ಲಿ ಮಾರ್ಷಲ್ಗಳನ್ನು ಹಾಕಿ ಫೈನ್ಗಳನ್ನು ಹಾಕುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು, ಅದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ। ಇದು ಸುಭಾಷ್ ಮಾರ್ಕೆಟ್ನಲ್ಲಿ ಚಿತ್ರಣ ನೋಡಿ, ಎಷ್ಟರ ಮಟ್ಟಿಗೆ ತಿರುಗಾಡ್ತಾ ಇದ್ದಾರೆ। ಅಲ್ಲೊಬ್ಬರು ಇಲ್ಲೊಬ್ಬರು ಕೂಡ ಮಾಸ್ಕ್ಗಳನ್ನು ಹಾಕಿದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನರು ಮಾಸ್ಕ್ಗಳನ್ನು ಹಾಕದೆ ತಿರುಗಾಡ್ತಾ ಇದ್ದಾರೆ। ಈ ಕಡೆ ನಮ್ಮ ಬಲಭಾಗದಲ್ಲಿ ನಾವು ತೋರಿಸಿದ್ದೇವೆ, ಇಲ್ಲೂ ಕೂಡ ತೋರಿಸ್ತಾ ಹೋಗ್ತೀವಿ। ಜನರು ಕೂಡ ಎಷ್ಟರ ಮಟ್ಟಿಗೆ ಈ ಒಂದು ಕೊರೋನಾಗೆ ಸಾಥ್ ಕೊಡ್ತಾ ಇದ್ದಾರೆ। ಇಲ್ಲೊಬ್ಬರು ವ್ಯಾಪಾರಸ್ಥರು ಅವರನ್ನು ಮಾತಾಡ್ಸೋಣ ಸರ್, ಏನು ಮಾಸ್ಕ್ ಇಲ್ಲ ಏನಿಲ್ಲ, ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ ಮಾಸ್ಕ್ ಸರ್ ಕೋವಿಡ್ ಇಲ್ಲಿ ಏಲೈತಿ ಸರ್ ಇಲ್ಲ ಯಾರು ಏನು ಪಾಲ್ಸ್ ಆಗ್ತಿಲ್ಲ ನಾವು ಏನು ಮಾಡ್ತೀವಿ ಸರ್ ಜನ ಪಾಲನೆ ಮಾಡ್ತಾ ಇಲ್ಲ ಯಾರು ಪಾಲ್ಸೆ ಮಾಡಕಿಲ್ಲ ಸರ್ ಇಲ್ಲಿ ಅಲ್ಲ ಜನ ಮಾಡ್ತಾ ಅಷ್ಟೇ ಮಾಡ್ತೀರಾ ಅಥವಾ ನಿಮಗೆ ಒಮಿಕ್ರಾನ್ ಕೇಸ್ ಇದೆ ಅಂತ ಇವತ್ತು ಎರಡು ಬಂದಿದೆ ನಿಮಗೆ ಅನ್ಸಲ್ವಾ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಇರ್ತಾವ ಅಂತ ಫ್ಯಾಮಿಲಿ ಇರ್ತೆ ಸರ್ ಆದ್ರೆ ನಮ್ಮದು ಕೋವಿಡ್ ನಲ್ಲಿ ಏನು ಕಾಣಕಿಲ್ಲ ಸರ್ ಎಲ್ಲ ಇಲ್ಲಿ ಧಾರವಾಡದಲ್ಲಿ ಕೋವಿಡ್ ಇಲ್ಲ ಕೇಸಿ ಇಲ್ಲ ಇಲ್ಲ ಧಾರವಾಡದಲ್ಲಿ ಸರ್ ಥ್ಯಾಂಕ್ ಯು ಇದು ಸ್ಥಳೀಯರ ಮಾತುಗಳು ಇದು ಈ ರೀತಿ ಜನರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಧಾರವಾಡದಲ್ಲಿ ಕೊರೋನಾ ಕೇಸ್ಗಳೆಲ್ಲ ಮಾತುಗಳನ್ನು ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ನಿಜಕ್ಕೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಒಂದು ಕಡೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿ ನೋಡಿ ಕ್ಯಾಮ್ರಾ ನೋಡ್ತಾರೆ ಹೋಗ್ತಾರೆ ಸುಮ್ಮನೆ ಜನ ಆದರೆ ಜನರು ಮಾತ್ರ ಯಾವುದೇ ಕ್ಯಾರೇನೆ ಅಂತಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆ ರೀತಿಯಾಗಿ ಯಾವುದೇ ಮಾರ್ಷಲ್ಗಳಾಗಲಿ ಯಾವುದೇ ಫೈನ್ ಹಾಕುವಂಥ ಸಿಬ್ಬಂದಿಗಳಾಗಲಿ ಎಲ್ಲೂ ಕೂಡ ಧಾರವಾಡದಲ್ಲಿ ಕಂಡು ಬರ್ತಾ ಇಲ್ಲ ನಾವು ತೋರಿಸ್ತಾ ಇದ್ದೇವೆ ನೋಡಿ ಜನರು ಧಾರಾಳವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ರೈತರು ಕೂಡ ಸುಮ್ಮನೆ ತಿರುಗಾಡ್ತಾ ಇರ್ತಾರೆ ತಮ್ಮ ತಮ್ಮ ಕೆಲಸಗಳಿಗೆ ಬರ್ತಾರೆ ಹೋಗ್ತಾರೆ ಆದರೆ ತಮ್ಮ ಇಲ್ಲಿಂದ ಧಾರವಾಡದಿಂದ ತಮ್ಮ ಊರಿಗೆ ಹಳ್ಳಿಗಳಿಗೆ ಕೊರೋನಾ ತೊಗೊಂಡು ಹೋಗ್ತಾ ಅನ್ನೋದು ಕೂಡ ಯಾವುದೇ ಭಯ ಇಲ್ಲ ಅಂತ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನಾದರೂ ಕೂಡ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜೊತೆಗೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಿರ್ಬೋದು ಈ ರೀತಿ ಕೊರೋನಾ ಈಗಾಗಲೇ 2 ಒಮಿಕ್ರಾನ್ ಕೇಸ್ ಪತ್ತೆಯಾಗಿರೋ ಹಿನ್ನೆಲೆಯಲ್ಲೂ ಕೂಡ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅವ್ಯಾವ ಕೂಡ ಕಂಡು ಬರ್ತಾ ಇಲ್ಲ ಅನ್ನೋದು ಕೂಡ ಯಾವುದು ಕೂಡ ಕಂಡು ಬರ್ತಾ ಇಲ್ಲ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತ ಅನ್ನೋದನ್ನು ಕೂಡ ಕಾದು ನೋಡ್ತದೆ ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಎಸ್ಎನ್ಎಕ್ಸ್ ಸುವರ್ಣ ಧಾರವಾಡ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।